ಒಂದೂರಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇದ್ಲು. ಟುನಿ ಗುಬ್ಬಚ್ಚಿ ಅವಳ ಮಗಳು ಬುಜ್ಜಿಯ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು. ಅವ್ರಿಗಿದ್ದು ತುಂಬಾ ಚಿಕ್ಕ ಮನೆ. ಆ ಚಿಕ್ಕ ಮನೆಯಲ್ಲೇ ತಾಯಿ ಮಗಳು ಇಬ್ರು ವಾಸ ಮಾಡ್ತಾ ಇದ್ರು. ಅದು ತುಂಬಾ ಹಳೆಯ ಮನೆ ಅನ್ನೋದ್ರಿಂದ ಯಾವಾಗ ಬೇಕಾದ್ರೂ ಕುಸಿದು ಬಿದ್ದೋಗುವ ಒಂದು ಅಪಾಯ ಇತ್ತು. ಆದ್ರಿಂದ ಟುನಿ ಗುಬ್ಬಚ್ಚಿ ಹೇಗಾದ್ರೂ ಮಾಡಿ ಒಂದು ಹೊಸ ಮನೆ ಕಟ್ಕೊಳ್ಬೇಕು ಅಂತ ಕನಸು ಕಾಣ್ತಾ ಇದ್ಲು. ಅದಕ್ಕೋಸ್ಕರ ಅವಳು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಲು. ಯಾರೇ ಏನೇ ಕೆಲಸ ಕೊಟ್ರು ಸರಿ, ಆ ಎಲ್ಲ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ಹಾಗೆ ಹಲವು ತರದ ಕೆಲಸಗಳನ್ನ ಮಾಡಿ ಅವಳು ಹಣ ಸಂಪಾದನೆ ಮಾಡ್ತಾ ಇದ್ಲು. ಅದು ಅಲ್ಲದೆ ಅವಳ ಹತ್ರ ಒಂದು ತೋಟನೂ ಇತ್ತು. ಆ ತೋಟದಲ್ಲಿ ಸುಮಾರು ಹಣ್ಣುಗಳನ್ನ ಬೆಳೆಸಿ ಆ ಹಣ್ಣುಗಳನ್ನ ಸಂತೆಗೆ ತಗೊಂಡು ಹೋಗಿ ಮಾರಿ ಅದ್ರ ಮೂಲಕನೂ ಅವಳು ಹಣ ಸಂಪಾದನೆ ಮಾಡ್ತಿದ್ಲು. ನಾನು ಕಷ್ಟಪಟ್ಟು ಬೆಳೆದಿರುವ ಈ ಹಣ್ಣುಗಳನ್ನ ಮಾರ್ಬಿಟ್ರೆ ನನಗೆ ಸ್ವಲ್ಪ ಹಣ ಸಿಗುತ್ತೆ. ಆ ಹಣವನ್ನು ನಾನು ಖರ್ಚು ಮಾಡದೆ ಹಾಗೇನೆ ಕೂಡಿಟ್ರೆ ಮಾತ್ರ ನನ್ನಿಂದ ಮನೆ ಕಟ್ಟಕ್ಕಾಗೋದು. ಹೌದಮ್ಮ, ಈ ಸಲ ನಾವು ಬೆಳೆದಿರುವ ಹಣ್ಣುಗಳನ್ನ ನೀವು ಬಡವರಿಗೆ ದಾನ ಮಾಡ್ಬೇಡಿ, ಅದ್ನ ಬಜಾರಲ್ಲಿ ಮಾರಿದ್ರೆ ನಮಗೆ ಲಾಭ ಸಿಗುತ್ತೆ. ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಅವ್ರ ತೋಟದಲ್ಲಿ ಬೆಳೆಯುವ ಹಣ್ಣುಗಳನ್ನೆಲ್ಲ ಯಾರಿಗೂ ದಾನ ಮಾಡಬಾರ್ದು ಅಂತ ಅಂದ್ಕೊಂಡ್ರು. ಆ ಹಣ್ಣುಗಳನ್ನೆಲ್ಲ ಸಂತೆಯಲ್ಲಿ ಮಾರಿದ್ರೇನೆ ಸ್ವಲ್ಪ ಹಣ ಸಿಗೋದು ಅಂತ ಅಂದ್ಕೊಂಡ್ರು. ಹಾಗೆ ಟುನಿಗುಬ್ಬಚ್ಚಿ ತುಂಬಾ ಕಷ್ಟಪಟ್ಟು ಅವಳ ತೋಟದಲ್ಲಿ ಬಾಳೆಹಣ್ಣುಗಳು, ಸೀಬೆ ಹಣ್ಣುಗಳು, ಹಾಗೇನೆ ಕಲ್ಲಂಗಡಿ ಹಣ್ಣುಗಳನ್ನ ಬೆಳೆಸ್ತಾ ಇದ್ಲು. ಆದ್ರೆ ಆ ಊರಿನ ಪಕ್ಷಿಗಳು ಎಲ್ರೂ ಅವಳ ತೋಟಕ್ಕೆ ಬಂದು ಅವ್ರಿಗೆ ಏನೇನ್ ಹಣ್ಣುಗಳು ಬೇಕೋ ಎಲ್ಲಾನು ಕಿತ್ತು ತಿಂತಾ ಇದ್ರು. ಸಂಕೋಚ ಸ್ವಭಾವ ಇರುವ ಟುನಿ ಅವರನ್ನ ನೋಡಿ ಕೂಡ ಅವರನ್ನ ಏನೂ ಹೇಳೋದಿಲ್ಲ. ಆ ಪಕ್ಷಿಗಳು ಕೂಡ ಅವ್ರಿಗೆ ಏನೇನ್ ಬೇಕೋ ಎಲ್ಲಾನು ತಿಂದು ಅದಕ್ಕೆ ಒಂದ್ ರೂಪಾಯಿ ಕೂಡ ಟುನಿ ಹತ್ರ ಕೊಡ್ದೇನೆ ಹೋಗ್ತಾ ಇದ್ರು. ಇದೆಲ್ಲ ನೋಡಿ ಟುನಿಗೆ ತುಂಬಾನು ಬೇಜಾರಾದ್ರೂ ಕೂಡ ಅವ್ರ ಹತ್ರ ಏನಾದ್ರೂ ಕೇಳಿದ್ರೆ ಅವರು ವಿರೋಧಿಗಳಾಗ್ತಾರೋ ಏನೋ ಅಂತ ಭಯದಲ್ಲೇ ಅವಳು ಏನು ಹೇಳ್ತಿರ್ಲಿಲ್ಲ. ಏನಮ್ಮ ಇದು, ನಾವು ಕಷ್ಟಪಟ್ಟು ಬೆಳೀತಾ ಇರುವ ಹಣ್ಣುಗಳನ್ನ ಊರಿನವರು ಸುಮ್ನೆ ತಿಂದು ಬಿಡ್ತಾರೆ. ಅವ್ರು ನಮ್ ಜೊತೆ ಒಂದು ಅನುಮತಿ ಕೂಡ ತಗೊಳ್ದೆ ಅವ್ರ ಇಷ್ಟಕ್ಕೆ ತಿಂತಿದ್ದಾರೆ. ಹೌದು ಬುಜ್ಜಿ, ಏನ್ ಮಾಡೋದು ಹೇಳು, ಎಲ್ಲರೂ ನಮ್ಮ ಸಂಬಂಧಿಕರು. ಅವ್ರ ಜೊತೆ ನಾವು ಜಗಳ ಮಾಡ್ಕೊಂಡ್ರೆ ಆಮೇಲೆ ಈ ಊರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಕ್ಕಾಗಲ್ಲ. ಹಾ, ಅದು ಮಾತ್ರ ಅಲ್ಲ, ಈ ಹಾಳಾಗಿರುವ ಮನೆಯಲ್ಲಿ ಕೂಡ ನಮ್ಮಿಂದ ಜೀವನ ಮಾಡಕ್ಕಾಗಲ್ಲ. ಏನೋ ಏನ್ ಮಾಡೋದು ಅಂತ ಕೂಡ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ಟುನಿಗುಬ್ಬಚ್ಚಿಯ ಮನೆಗೆ ಚಿಚುಕಾಗೆ ಬಂತು. ಅವ್ರ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಬಂದ್ ಕೆಲಸ ಮಾಡ್ತೀಯ ಅಂತ ಚಿಚುಕಾಗೆ ಟುನಿಯ ಹತ್ರ ಕೇಳಿತು. ಆವಾಗ ಹಣ ಸಿಗುತ್ತೆ ಅಂತ ಟುನಿಗುಬ್ಬಚ್ಚಿನೂ ಸರಿ ಅಂತ ಚಿಚುಕಾಗೆ ಮನೆಗೆ ಹೋದ್ಲು. ಅಲ್ಲಿ ಚಿಚುಕಾಗೆ ಹೇಳಿದ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ಲು. ಪಾತ್ರೆ ತೊಳೆಯೋದ್ರಿಂದ ಬಟ್ಟೆ ಒಗೆಯೋ ತನಕ ಎಲ್ಲ ಕೆಲಸಗಳನ್ನ ಟುನಿ ಮಾಡ್ತಾ ಇದ್ಲು. ಆ ರೀತಿ ಟುನಿ ಚಿಚುವಿನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಚಿಚುಕಾಗೆ ಅದ್ರ ಮಗ ಚಿನ್ನುಕಾಗೆನ ಕರೆದು ಅವನತ್ರ ಈ ರೀತಿ ಹೇಳಿತು. ನೋಡು ಚಿನ್ನು, ಟೋಣಿ ಇಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅಲ್ಲಿ ತೋಟದತ್ರ ಯಾರು ಕೂಡ ಇರೋದಿಲ್ಲ. ನಿನಗೆ ಇಷ್ಟವಾದ ಹಣ್ಣುಗಳನ್ನ ಈ ಬ್ಯಾಗ್ ಒಳಗೆ ಹಾಕೊಂಡು ಯಾರಿಗೆ ಗೊತ್ತಿಲ್ಲದೆ ತಗೊಬಂದ್ಬಿಡು. ಹಾಗೆ ಚಿನ್ನುಕಾಗೆ ಅವನ ತಾಯಿ ಚಿಚುಕಾಗೆ ಹೇಳಿದ ಹಾಗೆ ಒಂದ್ ಚೀಲ ತಗೊಂಡು ಅಲ್ಲಿಂದ ಟುನಿಯ ತೋಟಕ್ಕೆ ಹೋದ. ಅಲ್ಲಿರುವ ಒಳ್ಳೆ ಒಳ್ಳೆ ಹಣ್ಣುಗಳನ್ನೆಲ್ಲ ಕಿತ್ತು ಅವನ ಚೀಲದಲ್ಲಿ ಹಾಕಿ ಅದನ್ನ ತಗೊಂಡ್ ಬರುವ ಪ್ರಯತ್ನ ಮಾಡ್ತಿದ್ದ. ಆವಾಗ ಇದೆಲ್ಲವನ್ನ ಬುಜ್ಜಿಗುಬ್ಬಚ್ಚಿ ನೋಡಿದ್ಲು. ಬುಜ್ಜಿಗುಬ್ಬಚ್ಚಿ ಹೇಗಾದ್ರೂ ಚಿನ್ನನ ಇವತ್ತು ಹಿಡಿಲೇಬೇಕು ಅಂತ ಅಂದ್ಕೊಂಡ್ಲು. ಎಷ್ಟು ಧೈರ್ಯ ಇದ್ರೆ ನಮ್ಮ ತೋಟಕ್ಕೆ ಬಂದು ಹೀಗೆ ಕಳ್ಳತನ ಮಾಡ್ತೀಯ? ನಿನಗೆ ಹಣ್ಣುಗಳು ಬೇಕು ಅಂತ ನಿಂಗೆ ಅನ್ಸಿದ್ರೆ ದುಡ್ಡು ಕೊಟ್ಟು ತಗೋಬೋದಲ್ವಾ? ಇವಾಗ ನಿನ್ನ ಏನ್ ಮಾಡ್ತೀನಿ ನೋಡು. ಹಾಗೆ ಬುಜ್ಜಿ ಚಿನ್ನನ ಅಟ್ಟಿಸ್ಕೊಂಡು ಹಿಂದೇನೆ ಬಂದ್ಲು. ಆವಾಗ ಚಿನ್ನು ಆ ಸೀಬೆಕಾಯಿ ಮೂಟೆಗಳನ್ನ ತಗೊಂಡು ಮನೆಗೆ ಹೋಗ್ಬಿಟ್ಟ. ಚಿನ್ನು ಹಿಂದೇನೆ ಬಂದ ಬುಜ್ಜಿಗುಬ್ಬಚ್ಚಿ ಅಲ್ಲಿಂದ ಚಿಚುಕಾಗಿಯ ಮನೆಗೆ ಬಂದ್ಲು. ಆವಾಗ ಅವಳ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ತಾಯಿನ ನೋಡಿ ನಡೆದ ಎಲ್ಲ ವಿಷಯನೂ ಹೇಳಿದ್ಲು. ಟುನಿಗುಬ್ಬಚ್ಚಿ ಚಿಚುಕಾಗಿ ಹತ್ರ ಹೋಗಿ ಪ್ರಶ್ನೆ ಕೇಳಿತು. ಏನ್ರಿ ಚಿಚು, ಇದು ನಿಮ್ಮ ಮಗ ಈ ರೀತಿ ಕೆಲಸ ಮಾಡಿದಾನೆ? ನಿನ್ನ ಮಗಳೇ ಸುಳ್ಳು ಹೇಳ್ತಿದ್ದಾಳೆ. ನಿಮ್ಮ ತೋಟದಲ್ಲಿ ಕದಿಬೇಕು ಅಂತ ನಮಗೇನು ಅವಶ್ಯಕತೆ ಇದೆ? ನನ್ನ ಗಂಡ ಕೈ ತುಂಬಾ ಸಂಪಾದನೆ ಮಾಡ್ತಿದ್ದಾರೆ. ಚಿನ್ನು ಈ ಹಣ್ಣುಗಳನ್ನ ಬಜಾರಿಂದ ತಗೋಬಂದ್ಲು. ಹಾಗೆ ಚಿಚುಕಾಗೆ ಹೇಳಿದ್ರಿಂದ ಟುನಿಗೆ ಏನ್ ಹೇಳುದು ಅಂತಾನೆ ಅರ್ಥ ಆಗ್ಲಿಲ್ಲ. ಕದ್ದಿದ್ದು ಅವರೇ ಅಂತ ಗೊತ್ತಿದ್ರು ಕೂಡ ಅದನ್ನ ಅವರಿಂದ ನಿರೂಪಣೆ ಮಾಡಕ್ಕಾಗ್ಲಿಲ್ಲ. ಆದ್ರಿಂದ ತಾಯಿ ಮಗಳು ಇಬ್ರು ತುಂಬಾ ಬೇಜಾರಿಂದ ಅಲ್ಲಿಂದ ಅವ್ರ ಮನೆಗೆ ವಾಪಸ್ ಬಂದ್ರು.
ಊರಿನವರು ಅವ್ರಿಗೆ ಮಾಡುವ ಅನ್ಯಾಯದ ಬಗ್ಗೆ ಯೋಚನೆ ಮಾಡಿ ಇಬ್ರು ತುಂಬಾನೇ ಬೇಜಾರು ಮಾಡ್ಕೊಳ್ತಿದ್ರು. ಆದ್ರೆ ಹೇಗಾದ್ರೂ ಮಾಡಿ ಅವ್ರ ಮರದಲ್ಲಿರುವ ಹಣ್ಣುಗಳನ್ನೆಲ್ಲ ಅವರು ಕಾಪಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಹೊರತು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಮಾತ್ರ ಅವರಿಬ್ರಿಗೆ ಅರ್ಥ ಆಗ್ಲಿಲ್ಲ. ಅವ್ರ ಕಷ್ಟಗಳನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಳ್ಳೋದನ್ನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಆದ್ರಿಂದ ತುನಿ ಬುಜ್ಜಿ ಇಬ್ರು ಸೇರಿ ಅವರ ಊರಿನಲ್ಲಿರುವ ಒಂದು ಶಿವಾಲಯದ ಹತ್ರ ಹೋದ್ರು. ಶಿವಾಲಯದ ಹತ್ರ ಹೋಗಿ ಅವರು ಶಿವನ ಹತ್ರ ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರು. ಆ ಶಿವಾಲಯದಲ್ಲಿ ಒಂದು ಮರದ ಕೆಳಗಡೆ ಮಹಿ ಅನ್ನುವ ಸ್ವಾಮೀಜಿ ಹದ್ದು ಒಂದಿತ್ತು. ಆ ಹದ್ದಿನ ಹತ್ರ ಹೋಗಿ ತುನಿ ಅವಳ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ಲು. ಆವಾಗ ಮಹಿ ಹದ್ದು ಈ ರೀತಿ ಹೇಳಿತು. ಸಂಕೋಚ ಸ್ವಭಾವ, ಒಳ್ಳೆಯ ಮನಸ್ಸು ಇರುವವರನ್ನ ಊರಿನವರು ಯಾವಾಗ್ಲೂ ತುಂಬಾನೇ ಹಿಂಸಿಸ್ತಾರೆ. ಆದ್ರೆ ನಿಮ್ಮನ್ನ ಕಾಪಾಡಕ್ಕೆ ಇರೋದೇ ಆ ದೇವ್ರು. ನಾನು ನಿಮಗೊಂದು ಔಷಧಿನ ಕೊಡ್ತೀನಿ, ಅದನ್ನ ಹಾಲಲ್ಲಿ ಬೆರೆಸಿ ನಿಮ್ಮ ಎಲ್ಲಾ ಮರಗಳ ಬುಡಗಳಲ್ಲೂ ಹಾಕೊಂಡ್ ಬನ್ನಿ. ಆವಾಗ ಆ ಔಷಧಿನೇ ರಕ್ಷಾ ಕವಚವಾಗಿ ಬದಲಾಗಿ ನಿಮ್ಮ ಎಲ್ಲ ಮರಗಳನ್ನು ಕಾಪಾಡುತ್ತೆ. ಹಾಗಂತ ಹೇಳಿ ಮಹಿಹದ್ದು ಸ್ವಾಮೀಜಿ ಅವರಿಗೆ ಒಂದು ಔಷಧಿಯನ್ನ ಕೊಟ್ಟು ಕಳಿಸಿದ್ರು. ಬುಜ್ಜಿ ಹಾಗೂ ಟುನಿ ಇಬ್ರು ಆ ಔಷಧಿ ತಗೊಂಡು ಅಲ್ಲಿಂದ ದೇವರಿಗೆ ಧನ್ಯವಾದ ಹೇಳಿ ಮನೆಗೆ ಬಂದ್ರು. ಆದ್ರೆ ಮನೆಯಲ್ಲಿ ಹಾಲಿಲ್ಲ, ತಗೊಳಕ್ಕೆ ಇವಾಗ ಅಲ್ಲಿ ಅಂಗಡಿನೂ ಇಲ್ಲ. ಆದ್ರಿಂದ ಆ ಔಷಧಿನ ಹಾಲಲ್ಲಿ ಬೆರೆಸೋದನ್ನ ಬಿಟ್ಟು ನೀರಲ್ಲೇ ಬೆರೆಸಿದ್ರೇನೆ ಒಳ್ಳೇದು ಅಂತ ಅಂದ್ಕೊಂಡು ಟುನಿ ಆ ಔಷಧಿನ ನೀರಲ್ಲಿ ಬೆರೆಸಿದ್ಲು. ಹಾಗೆ ಆ ಔಷಧಿ ತಗೊಂಡು ನೀರಿನಲ್ಲಿ ಬೆರೆಸಿ ಆಮೇಲೆ ಒಂದೊಂದು ಮರಗಳಿಗೂ ತುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಆ ಔಷಧಿನ ಹಾಕಿದ್ರು. ಆವಾಗ ಅದರ ಸುತ್ತ ಒಂದು ರಕ್ಷಾ ಕವಚ ಉಂಟಾಯಿತು. ಆ ರಕ್ಷಾ ಕವಚವನ್ನ ತುನಿ ಹಾಗೂ ಬುಜ್ಜಿಯಿಂದ ಮಾತ್ರ ದಾಟಿ ಒಳಗಡೆ ಹೋಗಕ್ ಸಾಧ್ಯ, ಬೇರೆ ಯಾವುದೇ ಪಕ್ಷಿಗಳಿಂದನೂ ಒಳಗಡೆ ಹೋಗಕ್ ಸಾಧ್ಯವಿಲ್ಲ. ಹಾಗೆ ಟುನಿಗುಬ್ಬಚ್ಚಿ ಆ ಔಷಧಿಯನ್ನು ಎಲ್ಲ ಮರದ ಬುಡಗಳಿಗೆ ಹಾಕ್ತಾನೆ ಇದ್ಲು. ಮರುದಿನ ಬೆಳಗ್ಗೆ ಅವಳು ಅಂಗಡಿಗೆ ಹೋಗಿ ಅಂಗಡಿಯಿಂದ ಹಾಲು ತಗೊಂಡ್ ಬಂದು ಆ ಔಷಧಿನ ಹಾಲಿನಲ್ಲಿ ಬೆರೆಸಿ ಅದನ್ನ ಅವಳ ತೋಟದಲ್ಲಿ ಇದ್ದ ಕಲ್ಲಂಗಡಿ ಹಣ್ಣು ಗಿಡಕ್ಕೆ ಹೋಗಿ ಹಾಕಿದ್ಲು. ಹಾಗೆ ಔಷಧಿಯನ್ನು ಕಲ್ಲಂಗಡಿ ಹಣ್ಣು ಗಿಡಕ್ಕೆ ಹಾಕಿದ್ರಿಂದ ತಕ್ಷಣ ಅಲ್ಲಿದ್ದ ಕಲ್ಲಂಗಡಿ ಹಣ್ಣುಗಳೆಲ್ಲ ತುಂಬಾ ದೊಡ್ಡದಾಗಿ ಬೆಳೀತು. ಇಲ್ಲಿವರೆಗೂ ಅಷ್ಟು ದೊಡ್ಡ ಕಲ್ಲಂಗಡಿ ಹಣ್ಣುಗಳನ್ನು ನೋಡಿಲ್ಲ ಅನ್ನೋದ್ರಿಂದ ಬುಜ್ಜಿ ಟುನಿ ಇಬ್ರು ಅದನ್ನ ನೋಡಿ ತುಂಬಾ ಆಶ್ಚರ್ಯಪಟ್ರು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮಳೆ ಬರಕ್ಕೆ ಶುರುವಾಯಿತು. ಆದ್ರಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ಅವ್ರ ಮನೆಗೆ ವಾಪಸ್ ಬಂದ್ರು. ಆದ್ರೆ ಮಳೆ ತುಂಬಾ ಜೋರಾಗಿ ಬಂದಿರೋದ್ರಿಂದ ಹಾಳು ಬಿದ್ದಿದ್ದ ಅವ್ರ ಮನೆ ಕುಸಿದು ಬಿದ್ದೋಗಿತ್ತು. ಅದನ್ ನೋಡಿ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲದೆ ಅವ್ರ ತೋಟಕ್ಕೆ ಬಂದ್ರು. ತೋಟದಲ್ಲಿ ಕೂತ್ಕೊಂಡು ಅವರಿಬ್ರು ತುಂಬಾ ಬೇಜಾರು ಮಾಡ್ಕೊಳ್ತಿದ್ರು. ಊರಲ್ಲಿರೋರೆಲ್ಲ ನಮ್ ತೋಟದಲ್ಲಿ ಕಳ್ಳತನ ಮಾಡಿ ಹಣ್ಣುಗಳನ್ನ ತಗೊಂಡೋಗೋದೇ ಇದ್ದಿದ್ರೆ ಏನೋ, ನಾಲ್ಕ್ ದುಡ್ಡನ್ನ ನಮ್ ಕೈಯಲ್ಲಿ ನೋಡಿರ್ಬೋದಾಗಿತ್ತು. ಆ ಹಣ ಇಟ್ಕೊಂಡು ನಾವು ಹೇಗಾದ್ರೂ ಮಾಡಿ ಒಂದ್ ಮನೇನ ಕಟ್ಬೋದಾಗಿತ್ತು. ಆದ್ರೆ ಇವಾಗ ಅವ್ರು ಮಾಡಿರುವ ಅನ್ಯಾಯದಿಂದ ನಮಗೆ ಇವಾಗ ಮನೆ ಇಲ್ಲದಂಗಾಯ್ತು. ಮಗಿ ಗರುಡನ ದಯೆಯಿಂದ ಇವಾಗಾದ್ರೂ ನಾವು ನಮ್ಮ ಮರಗಳಿಗೆ ಒಂದು ಬೇಲಿಯನ್ನು ಹಾಕಿಸ್ಕೊಂಡಿದ್ದೀವಿ. ಆ ದೇವರ ದಯೆಯಿಂದ ನಮಗೆ ಒಂದು ಗೂಡು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಟುನಿ ಬುಜ್ಜಿ ಇಬ್ರು ತುಂಬಾ ಬೇಜಾರು ಮಾಡ್ಕೊಳ್ತಿದ್ದಾಗ ಒಂದ್ ಕಲ್ಲಂಗಡಿ ಹಣ್ಣು ಅವರ ಹತ್ರ ಬಂತು. ಆ ಕಲ್ಲಂಗಡಿ ಹಣ್ಣು ಸಾಧಾರಣ ಕಲ್ಲಂಗಡಿ ಹಣ್ಣಿಗಿಂತ 10 ಪಟ್ಟು ತುಂಬಾ ದೊಡ್ಡದಾಗಿತ್ತು. ಆ ಹಣ್ಣನ್ನ ನೋಡಿ ಬುಜ್ಜಿ ಟುನಿ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು. ಅದು ಅಲ್ಲದೆ ಯಾರು ಕೇಳದೇನೆ ಆ ಕಲ್ಲಂಗಡಿ ಹಣ್ಣು ಅವ್ರ ಹತ್ರ ಅಲ್ಲಿಗೆ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ ಇದ್ದಕ್ಕಿದ್ದಂತೆ ಆ ಕಲ್ಲಂಗಡಿ ಹಣ್ಣು ಒಂದು ಮನೆಯಾಗಿ ಬದಲಾಯಿತು. ಅದು ಮಾತ್ರವಲ್ಲದೆ ಆ ಮನೆಯಲ್ಲಿದ್ದ ಬಾಗಿಲು ಅವರಿಗೋಸ್ಕರ ತೆರ್ಕೊಳ್ತು. ಆವಾಗ ಆ ಕಲ್ಲಂಗಡಿ ಹಣ್ಣು ತುನಿ ಬುಜ್ಜಿ ಹತ್ರ ಈ ರೀತಿ ಹೇಳಿತು. ಏನು ಹಾಗೆ ನೋಡ್ತಿದ್ದೀರಾ? ಭಯಪಡ್ಬೇಡಿ, ನಾನು ನಿಮಗೆ ಸಹಾಯ ಮಾಡಕ್ಕೆ ಅಂತಾನೆ ಬಂದಿದ್ದೀನಿ. ಬನ್ನಿ, ನೀವು ಈ ಮನೆಯಲ್ಲೇ ಇರಿ, ನಾನು ನಿಮ್ಗೆ ಯಾವ ತೊಂದರೆನೂ ಮಾಡೋದಿಲ್ಲ. ಈ ಮನೆಯಲ್ಲಿ ನೀವು ನೆಮ್ಮದಿಯಾಗಿ ಇರ್ಬೋದು. ಹಾಗೆ ಆ ಕಲ್ಲಂಗಡಿ ಹಣ್ಣು ಟುನಿ ಬುಜ್ಜಿನ ಮನೆಯೊಳಗಡೆ ಕರೆದಿದ್ರಿಂದ ಅವರಿಬ್ರು ಮನೆಯೊಳಗಡೆ ಹೋದ್ರು. ಕಲ್ಲಂಗಡಿ ಹಣ್ಣು ಮನೆಯೊಳಗಡೆ ನೋಡಕ್ಕೆ ತುಂಬಾನೇ ಅಂದವಾಗಿತ್ತು. ಅದು ಅಲ್ಲದೆ ಅಲ್ಲಿ ಅವರಿಗೆ ಎಲ್ಲ ಸೌಲಭ್ಯಗಳು ಇತ್ತು. ಟಿವಿ ಇತ್ತು, ಫ್ರಿಡ್ಜ್ ಇತ್ತು, ಹಾಗೆಯೇ ಎಸಿ ಕೂಡ ಇತ್ತು. ಆ ಕಲ್ಲಂಗಡಿ ಹಣ್ಣು ಮನೆಯಲ್ಲಿ ಟುನಿ ಬುಜ್ಜಿ ಇಬ್ರು ತುಂಬಾ ಸಂತೋಷವಾಗಿ ಬಾಳ್ತಿದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಈ ಕಡೆ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಸೇರಿ ಟುನಿಯ ತೋಟದಲ್ಲಿ ಹಣ್ಣು ಕದಿಬೇಕು ಅಂತ ಪ್ಲಾನ್ ಹಾಕಿದ್ರು. ಅವ್ರ ಪ್ಲಾನ್ ಪ್ರಕಾರ ಆ ದಿನ ರಾತ್ರಿ ಚಿಚು ಚಿನ್ನು ಇಬ್ರು ಟುನಿಯ ತೋಟಕ್ಕೆ ಬಂದ್ರು. ಅವ್ರು ಬರುವಾಗ ಅವ್ರ ಜೊತೆ ಒಂದ್ ಚೀಲಾನು ತಗೊಂಡ್ ಬಂದಿದ್ರು. ಹಾಗೆ ಹಣ್ಣು ಕದಿಯಕ್ಕೆ ಬಂದಿರುವ ಚಿಚುನ ಹಾಗೂ ಚಿನ್ನುನ
ತುನಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ನೋಡ್ತಾನೆ ಇದ್ರು. ಯಾಕಂದ್ರೆ ಅವರು ಆವಾಗ ಇದ್ದಿದ್ದು ಕಲ್ಲಂಗಡಿ ಹಣ್ಣಿನ ಮನೆಯೊಳಗಡೆ. ಆ ಮನೆ ಕಿಟಕಿಯಿಂದ ಅವರಿಬ್ರನ್ನ ಅವರು ಗಮನಿಸ್ತಾನೆ ಇದ್ರು. ಆವಾಗ ಮೊದಲು ಚಿಚಕಾಗಿ ಸೀಬೆ ಹಣ್ಣನ್ನ ಕೊಯ್ಯೋದಕ್ಕೋಸ್ಕರ ನಾನ್ ಹೋಗ್ತೀನಿ ಅಂತ ಮೊದಲು ಹೋಯ್ತು. ಚಿನ್ನುನು ಹಿಂದೆನೆ ಹೋದ. ಆದ್ರೆ ಅವರು ಸೀಬೆ ಮರದ ಹತ್ರ ಹೋದಾಗ ಸೀಬೆ ಮರದಲ್ಲಿ ಬೆಂಕಿ ಉಂಟಾಗಿ ಅದರಲ್ಲಿ ಚಿಚು ಹಾಗೂ ಚಿನ್ನು ಮುಖ ಇಬ್ರು ಮುಖಾನು ಸುಟ್ಟೋಯ್ತು. ಅವರಿಬ್ರು ಎದ್ರಕೊಂಡಲ್ಲಿಂದ ಓಡ್ ಹೋದ್ರು. ಇದನ್ನೆಲ್ಲ ನೋಡ್ತಾ ಇದ್ದ ಟುನಿ ಬುಜ್ಜಿ ಈ ರೀತಿ ಮಾತಾಡ್ತಾ ಇದ್ರು. ಆ ಮಗಿ ಗರುಡ ಸ್ವಾಮಿಗೆ ತುಂಬಾ ಧನ್ಯವಾದಗಳು. ಅವರಿಂದಾನೆ ನಮ್ಮ ಮರಗಳಿಗೆ ಒಂದು ಕಾವಲು ಸಿಕ್ಕಿದೆ, ನಮಗೂ ಕೂಡ ಉಳ್ಕೊಳ್ಳಕ್ಕೆ ಒಂದು ಮನೆ ಸಿಕ್ಕಿದೆ. ಹಾಗೆ ಟುನಿ ಬುಜ್ಜಿ ಇಬ್ರು ಸ್ವಾಮೀಜಿಗೆ ಮನಸಾರೆ ಧನ್ಯವಾದನ ತಿಳಿಸಿದ್ರು. ಹಾಗೆ ಆ ಕಲ್ಲಂಗಡಿ ಮನೆಯಲ್ಲಿ ಅವರಿಬ್ರು ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಒಂದೂರಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು. ಟುನಿ ಗುಬ್ಬಚ್ಚಿ ಅವಳ ಗಂಡ ರಾಜು ಗುಬ್ಬಚ್ಚಿಯ ವೈದ್ಯಕ್ಕೋಸ್ಕರ ಆ ಊರಲ್ಲಿದ್ದ ಮಹಿಹದ್ದು ಅನ್ನುವ ಜಮೀನ್ದಾರ ಹತ್ರ ಸ್ವಲ್ಪ ಹಣನ ಸಾಲ ಮಾಡಿದ್ಲು. ಆದ್ರೆ ಎಷ್ಟೇ ಹಣ ಖರ್ಚು ಮಾಡಿದ್ರು ಕೂಡ ರಾಜನ ಅವಳಿಂದ ಕಾಪಾಡ್ಲಿಕ್ಕಾಗ್ಲಿಲ್ಲ. ಆ ದಿನದಿಂದ ಟುನಿ ಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿಗೋಸ್ಕರನೇ ಅವಳ ಜೀವನಾನ ಬಾಳ್ತಾ ಇದ್ಲು. ಆ ಸಾಲನ ತೀರ್ಸೋದಕ್ಕೋಸ್ಕರ ಟುನಿ ಗುಬ್ಬಚ್ಚಿ ಮಹಿಹದ್ದಿನ ಹತ್ರನೇ ಕೆಲಸ ಮಾಡ್ತಾ ಇದ್ಲು. ಅಮ್ಮ, ಇವತ್ತು ನಾವಿಬ್ರು ಸೇರಿ ಹೊರಗಡೆ ಹೋಗೋಣ್ವಾ? ಪ್ರತಿದಿನ ನಾವಿಬ್ರು ಹೊರಗಡೆ ತಾನೆ ಹೋಗೋದು. ನಾನು ಕೆಲ್ಸಕ್ಕೆ, ನೀನು ಸ್ಕೂಲ್ಗೆ ಹೋಗ್ತೀಯಾ? ಹಾ, ಅರೆ ಹೊರಗಡೆ ಹೋಗೋದು ಅಂದ್ರೆ ಕೆಲ್ಸಕ್ಕೆ ಸ್ಕೂಲ್ಗೆ ಹೋಗೋದಲ್ಲಮ್ಮ. ಎಲ್ಲಾದ್ರೂ ಸುಮ್ನೆ ಸಂತೋಷವಾಗಿರಕ್ಕೆ ಹೊರಗಡೆ ಜಾಗಕ್ಕೆ ಹೋಗ್ತಾರೆ ಅಲ್ವಾ ಅದು. ಅಷ್ಟು ಸಮಯ ಅಷ್ಟು ಹಣ ನಮ್ಮ ಹತ್ರ ಎಲ್ಲಿದೆ ಬುಜ್ಜಿ? ಒಂದಿನ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಕಷ್ಟ ಆಗುತ್ತೆ, ಹಣ ಸಂಪಾದನೆ ಮಾಡಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಮಹಿ ಹದ್ದು ನನ್ನ ಕೊಂದಾಕುತ್ತೆ. ಅಯ್ಯೋ, ಸಾಲ ಕಟ್ಬೇಕು ಅಂತ ಹೀಗೆ ಮಹಿ ಹದ್ದ ಹತ್ರನೇ ಕೆಲ್ಸ ಮಾಡೋದು ತಪ್ಪಮ್ಮ. ನೀನು ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ರೆ ನಿನಗ್ ಸಂಬಳ ತುಂಬಾನೇ ಸಿಗ್ತಾ ಇತ್ತು, ಯಾವಾಗ್ಲೂ ಸಾಲನ ನೀನು ತೀರಿಸ್ತಿದ್ದೆ. ಆದ್ರೆ ನೋಡು, ಇಲ್ಲಿವರೆಗೂ ಆ ಸಾಲನ ತೀರಿಸಿದ ಪಾಡೇ ಇಲ್ಲ. ಆ ಮಹಿ ಹದ್ದು ಅದ್ರ ಬುದ್ಧಿವಂತಿಕೆಯಿಂದ ನಿನ್ನನ್ನ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೆ. ನೀನು ಅದ್ರ ಹತ್ರ ಕೆಲ್ಸಕ್ ಹೋಗಿ ಎಷ್ಟು ವರ್ಷ ಆಯ್ತಮ್ಮ, ಆದ್ರೆ ಇಲ್ಲಿವರೆಗೂ ಒಂದ್ ರೂಪಾಯಿನಾದ್ರೂ ಸಂಬಳ ಹೆಚ್ಚ ಮಾಡಿದಾರಾ? ಹೀಗೇನೆ ಇದ್ರೆ ಈ ಜನ್ಮಕ್ಕೆ ಈ ಸಾಲ ತೀರಲ್ಲಮ್ಮ. ಆ ಮಹಿ ಹದ್ದು ನಮ್ಗೆ ಮೋಸ ಮಾಡ್ತಿದೆ. ಈ ವಿಷಯ ನಿನಗ್ ಯಾಕೋ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗಿಲ್ಲ ಅಂತ ಏನಿಲ್ಲಮ್ಮ, ನನಗೆ ಎಲ್ಲಾನು ಗೊತ್ತು. ನಮ್ಮ ಮನೆಯಲ್ಲಿ ನಮಗೋಸ್ಕರ ಯಾರು ಇಲ್ಲ. ಆ ಮಹಿ ಹದ್ದತ್ರ ನಾನ್ ಸಾಲ ಮಾಡಿದ್ದೀನಿ. ಅದ್ರ ಹತ್ರ ಇರುವ ಹಣ ಅಹಂಕಾರದಿಂದ ನಮ್ಮನ್ನ ಏನ್ ಬೇಕಾದ್ರೂ ಮಾಡುತ್ತೆ. ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಇರುವ ನಾವು ಅಂತವ್ ಜೊತೆ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಬೇಕಲ್ವಾ? ಈ ಮನೆ ಕೂಡ ಅವ್ರದೇ ಅಲ್ವಾ? ಅವ್ರ ಹತ್ರ ಕೆಲ್ಸ ಮಾಡೋದ್ರಿಂದ ತಾನೇ ಇವಾಗ ಈ ಮನೆ ನಮಗೆ ಉಚಿತವಾಗಿ ಸಿಕ್ಕಿರೋದು. ಇದು ಮಹಿ ಹದ್ದವ್ರ ಮನೆ ಅನ್ನೋದ್ರಿಂದಾನೇ ಈ ಊರಲ್ಲಿರುವ ಯಾರು ನಮ್ ಹತ್ರನೋ ಈ ಮನೆಗೋ ಬರೋದೂ ಇಲ್ಲ. ಇದು ನಮಗೆ ಒಂದು ರಕ್ಷಣೆ ತರ ತಾನೆ. ಅದಕ್ಕೆ ಅವರು ನಮಗೆ ಕಡಿಮೆ ಹಣ ಕೊಟ್ರು ಕೂಡ ನಾನು ಅವ್ರ ಹತ್ರನೇ ಕೆಲ್ಸ ಮಾಡ್ತಿರೋದು. ನಿನ್ ಕಷ್ಟ ಏನು ಅನ್ನೋದು ನನಗ್ ಅರ್ಥ ಆಗ್ತಿದೆ ಅಮ್ಮ. ಏನ್ ಮಾಡೋದು, ಯಾವಾಗ್ಲೂ ಈ ಕಷ್ಟ ಹೀಗೇನೆ ಇರುತ್ತೆ ಕಾಣಿಸುತ್ತೆ. ಅದಕ್ಕೆ ಹೇಳೋದು, ನೀನು ಚೆನ್ನಾಗಿ ಓದ್ಕೊಳ್ಬೇಕು ಅಂತ. ಹಾಗೆ ಟುನಿ ಗುಬ್ಬಚ್ಚಿ ಬುಜ್ಜಿನ ಶಾಲೆಗೆ ಕಳಿಸಿ ಅಲ್ಲಿಂದ ಮಹಿ ಹದ್ದಿನ ಮನೆಗೆ ಹೋದ್ಲು. ಏನಿದು ಇಷ್ಟು ಲೇಟ್ ಆಗಿ ಬರ್ತಾ ಇದೀಯ ನೀನು? ನೀನು ಈ ಮನೆಗೆ ಮಹಾರಾಣಿನ ಇಲ್ಲ ಕೆಲ್ಸದವಳ? ಬುಜ್ಜಿನ ಶಾಲೆಲಿ ಬಿಟ್ ಬರಕ್ಕೆ ಸ್ವಲ್ಪ ಲೇಟ್ ಆಯ್ತಮ್ಮ. ಇನ್ ಯಾವಾಗ್ಲೂ ಈ ರೀತಿ ಲೇಟ್ ಆಗಲ್ಲಮ್ಮ. ಇವತ್ತು ಏನ್ ಕೆಲ್ಸ ಇದೆ ಅಂತ ಸ್ವಲ್ಪ ಹೇಳ್ತೀರಾ? ಇವಾಗಷ್ಟೇ ನನ್ ಬಾಳೆ ತೋಟದಿಂದ ಬಾಳೆಹಣ್ಣುಗಳನ್ನ ತಗೊಂಡ್ ಬಂದಿಟ್ಟಿದ್ದಾರೆ. ನೀನು ಇವತ್ತಿಂದ ದಿನ ಸ್ವಲ್ಪ ಸ್ವಲ್ಪ ಬಾಳೆಹಣ್ಣನ್ನ ಬುಟ್ಟಿಯಲ್ಲಿ ಇಟ್ಕೊಂಡು ಪಟ್ಟಣಕ್ ಹೋಗಿ ಅದನ್ನೆಲ್ಲ ಮಾರಿ ಸಿಗೋ ಹಣನ ಹಾಗೇನೆ ಜೋಪಾನವಾಗಿ ನನ್ನ ಹತ್ರ ತಗೊಂಡ್ ಬಂದ್ ಕೊಡ್ಬೇಕು. ಈ ಬಾಳೆಹಣ್ಣುಗಳು ಖಾಲಿಯಾಗೋ ತನಕ ನಿನಗಿದೆ ಕೆಲ್ಸ. ಹಾಗೆ ಮಹಿ ಹದ್ದು ತುನಿ ಗುಬ್ಬಚ್ಚಿ ಹತ್ರ ಒಂದ್ ಕೆಲ್ಸನ ಮಾಡಕ್ ಹೇಳಿದ್ಲು. ತುನಿ ಗುಬ್ಬಚ್ಚಿ ಪಾಪ ಪ್ರತಿದಿನ ಬಾಳೆಹಣ್ಣನ ಪಟ್ಟಣಕ್ಕೆ ತಗೊಂಡ್ ಹೋಗಿ ಅದನ್ನೆಲ್ಲ ಅಲ್ಲಿ ಮಾರ್ತಾ ಇತ್ತು. ಏನ್ ತುನಿ, ಯಾವಾಗ್ಲಿಂದ ಈ ಬಾಳೆಹಣ್ಣು ವ್ಯಾಪಾರ ಶುರು ಮಾಡಿದ್ಯಾ? ಈ ಬಾಳೆಹಣ್ಣನ ಎಲ್ಲಿಂದ ತಗೊಂಡ್ ಬಂದೆ? ನಿನಗ್ ಗೊತ್ತಲ್ವಾ ನಾನು ಮಹಿ ಹದ್ದಿನ ಹತ್ರ ಕೆಲ್ಸ ಮಾಡ್ತಾ ಇದ್ದೀನಿ ಅಂತ. ಅವರ ಬಾಳೆ ತೋಟದಲ್ಲಿ ಬೆಳೆದಿರುವ ಬಾಳೆಹಣ್ಣುಗಳೇ ಇದು.
ಇದನ್ನ ಮಾರ್ಬೇಕು ಅಂತಾನೆ ಇಲ್ಲಿಗ್ ಬಂದಿದ್ದು. ಇನ್ನು ಎಷ್ಟು ದಿನ ಅಂತ? ಆ ಮಹಿ ಹತ್ರನೇ ನೀನು ಕೆಲ್ಸ ಮಾಡ್ತಾ ಇರ್ತೀಯ. ನೀನು ಹೊರಗಡೆ ಎಲ್ಲಾದ್ರೆ ಕೆಲ್ಸ ಮಾಡಿದ್ರೆ ನಿನಗೆ ಒಳ್ಳೆ ಹಣ ಸಿಗುತ್ತೆ ಅಲ್ವಾ? ಕೆಲವು ದಿನಗಳಲ್ಲೇ ನೀನು ಎಲ್ಲ ಸಾಲಾನು ತೀರಿಸ್ಬೋದು. ಹ್ಮ್, ಅಷ್ಟ ಅದೃಷ್ಟ ನನಗಿಲ್ಲ. ಸ್ವಲ್ಪ ಈ ಬಾಳೆಹಣ್ಣು ತಗೊಂಡು ನನಗೆ ಸಹಾಯ ಮಾಡ್ಬೋದಲ್ವಾ? ಹಾ, ಖಂಡಿತ ತಗೊಳ್ತೀನಿ ಟುನಿ. ಹಾಗೆ ಟುನಿಗುಬ್ಬಚ್ಚಿ ಪಟ್ಟಣದಲ್ಲಿ ಬಾಳೆಹಣ್ಣನ ವ್ಯಾಪಾರ ಮಾಡಿ ಅದರಲ್ಲಿ ಸಿಕ್ಕಿದ ಹಣನ ಮಹಿಹದ್ದಿನ ಹತ್ರ ತಗೊಂಡ್ಬಂದ್ ಕೊಟ್ಲು. ತಗೊಳ್ಳಿ ಅಮ್ಮ ಅವರೇ, ನೀವು ಹೇಳಿದ ಹಾಗೇನೆ ಬಾಳೆಹಣ್ಣನ ತಗೊಂಡು ಹೋಗಿ ವ್ಯಾಪಾರ ಮಾಡ್ಬಿಟ್ ಬಂದೆ. ಅದ್ರಲ್ಲಿ ಸಿಕ್ಕಿದ ಹಣನೇ ಇದು, ತಗೊಳ್ಳಿ. ಅರೆ, ಇದೇನಿದು, ಇಷ್ಟ್ ಕಡಿಮೆ ಹಣ ಇದೆ? ನನ್ ಬಾಳೆ ತೋಟದಲ್ಲಿ ಬಂದಿರುವ ಬಾಳೆಹಣ್ಣುಗಳನ್ನ ನೀನ್ ಯಾಕೆ ಇಷ್ಟ್ ಕಡಿಮೆ ಬೆಲೆಗೆ ವ್ಯಾಪಾರ ಮಾಡ್ತಿದ್ಯಾ? ನಾಳೇನೋ ನೋಡ್ತೀನಿ, ನನ್ಗೆ ಇಷ್ಟ್ ಹಣ ಬರಬಾರ್ದು, ಇದಕ್ಕಿಂತ ಎರಡ್ ಪಟ್ಟು ಜಾಸ್ತಿ ಹಣ ಬರಬೇಕು. ಹಾಗೆ ಮಹಿಹದ್ದು ತುನಿಗುಬ್ಬಚ್ಚಿನ ಬಾಳೆಹಣ್ಣನ ಹೆಚ್ಚು ಬೆಲೆಗೆ ವ್ಯಾಪಾರ ಮಾಡ್ಬೇಕು ಅಂತ ಹಿಂಸಿಸ್ತಾ ಇತ್ತು. ಆದ್ರೆ ಊರಲ್ಲಿರುವವರು ಯಾರು ಕೂಡ ಟುನಿಯ ಹತ್ರ ಅಷ್ಟು ಹಣ ಕೊಟ್ಟು ಬಾಳೆಹಣ್ಣನ್ನ ತಗೊಳ್ಳೇ ಇಲ್ಲ. ಅಮ್ಮವ್ರೆ, ಬೆಲೆ ಜಾಸ್ತಿ ಇದೆ ಅಂತ ನಮ್ಮೂರಲ್ಲಿ ಯಾರು ಬಾಳೆಹಣ್ಣು ತಗೊಳ್ತಾ ಇಲ್ಲ. ಎಲ್ಲರ ವ್ಯಾಪಾರ ಮಾಡುವ ಸಾಧಾರಣ ಬಾಳೆಹಣ್ಣು ತಾನೇ ಅದೆಲ್ಲ? ಏನು ಚಿನ್ನದ ಬೆಲೆ ಇಟ್ರೆ ಹೇಗ್ ತಗೊಳ್ತಾರೆ ಅಮ್ಮ? ಇಲ್ನೋಡು, ಅದೆಲ್ಲ ನನಗ್ ಗೊತ್ತಿಲ್ಲ. ನನಗಂತೂ ಹೆಚ್ಚು ಲಾಭ ಬೇಕು. ಏನಾದ್ರೂ ಮಾಡಿ ಜಾಸ್ತಿ ಹಣನ ತಗೊಂಡ್ ಬಂದ್ ಕೊಡು. ಹಾಗೇನೆ, ಪ್ರತಿದಿನ ನೀನು ವ್ಯಾಪಾರಕ್ಕೆ ಎಷ್ಟು ಬಾಳೆಹಣ್ಣನ ತಗೊಂಡ್ ಹೋಗ್ತೀಯ ಅಂತ ಈ ಡೈರಿಯಲ್ಲಿ ನೀನ್ ಬರ್ದಿಡ್ಬೇಕು. ಸರಿ ಅಮ್ಮ ಅವ್ರೆ, ನೀವು ಹೇಳಿದ ಹಾಗೆ ಖಂಡಿತ ಲೆಕ್ಕ ಬರ್ದಿಟ್ಟು ಹೋಗ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಪ್ರತಿದಿನ ಅವಳು ವ್ಯಾಪಾರಕ್ಕೆ ತಗೊಂಡು ಹೋಗ್ತಾ ಇರುವ ಬಾಳೆಹಣ್ಣುಗಳು ಎಷ್ಟು ಅನ್ನುವ ಲೆಕ್ಕನ ಆ ಡೈರಿಯಲ್ಲಿ ಬರ್ದಿಟ್ಟು ಹೋಗ್ತಾ ಇದ್ಲು. ಹೊರಗಡೆ ಕಷ್ಟಪಟ್ಟು ಆ ಬಾಳೆಹಣ್ಣು ವ್ಯಾಪಾರ ಮಾಡ್ತಿತ್ತು. ಊರಲ್ಲಿರುವ ಪಕ್ಷಿಗಳು ತುನಿಗೆ ಸಹಾಯ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಆ ಬಾಳೆಹಣ್ಣುಗಳನ್ನ ತಗೊಳ್ತಿದ್ರು. ಅಮ್ಮ ಅವ್ರೆ, ಇವತ್ತು ತುಂಬಾನೇ ಲಾಭ ಸಿಕ್ಕಿದೆ ಅಮ್ಮ ಅವ್ರೆ, ಹಣ್ಣೆಲ್ಲಾನು ವ್ಯಾಪಾರ ಆಗಿದೆ. ಹ್ಮ್, ಡರಿಯಲ್ಲಿರೋ ಲೆಕ್ಕ ನೋಡಿದ್ರೆ ಎರಡು ಬಾಳೆಹಣ್ಣಿಗೆ ಮಾತ್ರ ಇನ್ನು ಹಣ ಬರ್ಲಿಲ್ಲ. ಆ ಎರಡು ಬಾಳೆಹಣ್ಣನ್ನ ನೀನು ಏನ್ ಮಾಡ್ದೆ ಅಂತ ಹೇಳೋ? ಅಂದ್ರೆ ಅಮ್ಮವ್ರೆ, ಇವತ್ತು ನಾನು ವ್ಯಾಪಾರಕ್ಕೆ ಹೋದಾಗ ಬುಜ್ಜಿ ಅಲ್ಲಿಗೆ ಬಂದಿದ್ಲು, ತುಂಬಾ ಹಸ್ವಾಗ್ತಿದೆ ಅಂತ ಹೇಳಿದ್ಲು. ಅದಕ್ಕೆ ಎರಡ್ ಬಾಳೆಹಣ್ಣನ ಅವಳಿಗೆ ಕೊಟ್ಟೆ. ಆ ಬಾಳೆಹಣ್ಣು ಲೆಕ್ಕಕ್ಕೇನೆ ಹಣ ಬರ್ಲಿಲ್ಲ. ಅರೆ, ಎಷ್ಟು ಧೈರ್ಯ ಇದ್ದಿದ್ರೆ ನನ್ ಬಾಳೆಹಣ್ಣುಗಳನ್ನ ನೀನು ಉಚಿತವಾಗಿ ಕೊಟ್ಟಿರ್ತೀಯ. ನಿಮ್ಮನ್ನ ನಾನ್ ಸುಮ್ನೆ ಬಿಡಲ್ಲ, ಏನ್ ಮಾಡ್ತೀನಿ ಅಂತ ನೋಡಿ. ಹಾಗಂತ ಹೇಳಿ ಮಹಿಹದ್ದು ಅಲ್ಲಿದ್ದ ಎಲ್ಲರ ಮುಂದ್ಗಡೆ ತುನಿಗುಬ್ಬಚ್ಚಿನ ಸಿಕ್ಕಾಪಟ್ಟೆ ಹೊಡೆದ್ಲು. ಆದ್ರಿಂದ ತುನಿಗುಬ್ಬಚ್ಚಿಗೆ ತುಂಬಾ ಅನುಕೋಪ ಬಂತು. ಹ್ಮ್, ನೀವು ಹಣ ಕಡಿಮೆ ಕೊಟ್ರು ಕೂಡ ಪರವಾಗಿಲ್ಲ ಅಂತ, ನಾನು ನಿಮ್ಮ ಹತ್ರನೇ ಇಷ್ಟು ದಿನ ಕೆಲ್ಸ ಮಾಡ್ತಾ ಇದ್ದೆ. ಊರಲ್ಲಿ ಎಲ್ರು ನಿಮ್ಮ ಹತ್ರ ಕೆಲ್ಸ ಮಾಡೋದ್ ಬೇಡ ಅಂತ ಹೇಳಿದ್ರು ಕೂಡ ನಾನು ಅವ್ರ ಮಾತ್ ಕೇಳದೆ ನಿಮ್ಮ ಹತ್ರನೇ ಕೆಲ್ಸ ಮಾಡ್ತಿದ್ದೆ. ಆದ್ರೆ ನಿಮ್ಮಲ್ಲಿ ಇಷ್ಟು ಅಹಂಕಾರ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ನೋಡಿ, ಇನ್ಮುಂದೆ ನಾನು ನಿಮ್ಮ ಹತ್ರ ಕೆಲ್ಸ ಮಾಡಲ್ಲ. ನಾನು ಹೊರಗಡೆ ಎಲ್ಲಾದ್ರೂ ಕೆಲ್ಸ ಮಾಡ್ಕೋತೀನಿ. ನೀವು ಏನು ಅನ್ಕೊಳ್ಬೇಡಿ. ಸರಿಯಾಗಿ 6 ತಿಂಗಳು ಸಮಯ ಕೊಡಿ, ನಿಮ್ ಸಾಲ ಎಲ್ಲ ನಾನ್ ತೀರಿಸ್ತೀನಿ. ಹಾಗಾದ್ರೆ ನಾನ್ ಕೊಟ್ಟಿರೋ ಮನೇನ ಕೂಡ ನೀನ್ ಖಾಲಿ ಮಾಡ್ಬೇಕು. ಹ್ಮ್, ಖಂಡಿತ ಖಾಲಿ ಮಾಡ್ತೀನಿ. ಹಾಗೇನೆ, 6 ತಿಂಗಳಲ್ಲಿ ನಿಮ್ ಹಣನ ನಿಮಗ್ ವಾಪಸ್ ಕೊಡ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಮಹಿಹದ್ ಹತ್ರ ಕೆಲ್ಸ ಮಾಡೋದನ್ನ ನಿಲ್ಲಿಸ್ಬಿಟ್ಲು. ಹಾಗೇನೆ ಮಹಿಹದ್ದು ಅವಳಿಗೋಸ್ಕರ ಕೊಟ್ಟ ಆ ಮನೆ ಬಿಟ್ಟು ಅವಳು ಹೊರಗಡೆ ಬಂದ್ಲು. ಹ್ಮ್, ಆ ಮಹಿಹದ್ ಹತ್ರ ಕೆಲ್ಸ ಬಿಟ್ಟು ನೀನು ತುಂಬಾ ಒಳ್ಳೆ ಕೆಲ್ಸನೆ ಮಾಡಿದೀಯಮ್ಮ. ಹ್ಮ್, ನಿಜಾನೇ. ಆದ್ರೆ ಇವಾಗ ನಾವಿರೋದು ಬೀದಿಯಲ್ಲಿ, ನಮ್ಗೆ ಈ ಊರಲ್ಲಿ ಸಹಾಯ ಮಾಡಕ್ಕೆ ಯಾರು ಇಲ್ಲ. ಇವಾಗ ಎಲ್ ಹೋಗೋದು ಏನು ಅಂತ ಏನು ಅರ್ಥ ಆಗ್ತಿಲ್ಲ. ಒಂದ್ ಕಡೆ ತುಂಬಾ ಹಸ್ವಾಗ್ತಿದೆ ಬೇರೆ. ಹೌದಾ? ಹಾಗಾದ್ರೆ ಈ ಬಾಳೆಹಣ್ಣನ್ನ ತಿನ್ನಮ್ಮ. ಇದು ಬೆಳಿಗ್ಗೆ ನೀನ್ ಕೊಟ್ಟಿದ್ದೆ. ನೀನ್ ಕೊಟ್ಟ 2 ಬಾಳೆಹಣ್ಣಲ್ಲಿ ಒಂದು ತಿಂದು ಇನ್ನೊಂದನ್ನ ನಾನು ಹಾಗೇನೆ ಇಟ್ಕೊಂಡಿದ್ದೀನಿ. ಹಾಗಂತ ಬುಜ್ಜಿಗುಬ್ಬಚ್ಚಿ ತುನಿಗುಬ್ಬಚ್ಚಿಗೆ ಆ ಬಾಳೆಹಣ್ಣನ್ನ ಕೊಟ್ಲು. ಆದ್ರೆ ಆ ಬಾಳೆಹಣ್ಣು ಅವಳ ಕೈಯಿಂದ ಜಾರಿ ನೆಲದ ಮೇಲೆ ಬಿತ್ತು. ಹಾಗೆ ಕೆಳಗಡೆ ಬಿದ್ದ ಆ ಬಾಳೆಹಣ್ಣಿಂದ ಏನೋ ಶಬ್ದ ಕೇಳಿಸ್ತಾ ಇತ್ತು. ಇದ್ದಕ್ಕಿದ್ದಂತೆ ಆ ಬಾಳೆಹಣ್ಣು ದೊಡ್ಡದಾಗಿ ಬೆಳೀತಾ ಇತ್ತು. ಅದೊಂದು ಮನೆಯಾಗಿ ಬದಲಾಯಿತು. ಅರೆ, ಏನಿದು? ನನ್ ಕೈಯಿಂದ ಜಾರಿ ಬಿದ್ದ ಈ ಬಾಳೆಹಣ್ಣು ಇವಾಗ ನೋಡಿದ್ರೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಯಾಕಂದ್ರೆ ನಾನೊಂದು ಮಾಂತ್ರಿಕ ಬಾಳೆಹಣ್ಣು ಅನ್ನೋದ್ರಿಂದ. ನಿಮ್ಮ ಕೈಯಿಂದ ಜಾರಿ ಕೆಳಗಡೆ ಬಿದ್ದಾಗ ನಾನು ನಿಮಗೋಸ್ಕರನೇ ಒಂದು ದೊಡ್ಡ ಮನೆಯಾಗಿ ಬದಲಾಗಿದ್ದೀನಿ.
ನೀವು ಯಾವುದಕ್ಕೂ ಹೆದರ್ಬೇಡಿ, ಬನ್ನಿ, ನಿಮಗೋಸ್ಕರ ಈ ಮನೆ ಇದೆ, ಇದ್ರೊಳಗಡೆ ನೀವು ಸಂತೋಷವಾಗಿರ್ಬೋದು. ಹಾಗೆ ಮಾಂತ್ರಿಕ ಬಾಳೆಹಣ್ಣು ಕರೆದಿದ್ರಿಂದ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ಆ ಮಾಂತ್ರಿಕ ಬಾಳೆಹಣ್ಣಿನ ಮನೆಯೊಳಗಡೆ ಹೋದ್ರು. ಅವರಿಗೆ ಆ ಮನೆಯೊಳಗಡೆ ಎಲ್ಲ ಸೌಕರ್ಯಗಳು ಕೂಡ ಇತ್ತು. ಬಾಳೆಹಣ್ಣು, ನಿನಗೆ ತುಂಬಾ ಧನ್ಯವಾದ. ಆ ದೇವರ ಕರುಣೆಯಿಂದಾನೆ ನೀನು ನಮಗ್ ಸಿಕ್ಕಿದೀಯ. ನಾವು ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ಇಂಥ ಒಳ್ಳೆ ಮನೆ ನಮಗೆ ಸಿಕ್ತಿರ್ಲಿಲ್ಲ. ನಿನಗೆ ನಿಜವಾಗ್ಲೂ ಧನ್ಯವಾದ ಹೇಳ್ಬೇಕು. ನನಗೆ ಧನ್ಯವಾದ ಹೇಳೋದೆಲ್ಲ ಆಮೇಲೆ ಹೇಳ್ಕೊಳ್ಬೋದು. ಆ ಮಹಿ ಹದ್ದಿಗೆ ಕೊಡ್ಬೇಕಾಗಿರೋ ಹಣನ ಹೇಗ್ ಕೊಡ್ತೀಯಾ? ನನ್ನ ಹತ್ರ ಒಂದ್ ಉಪಾಯ ಇದೆ. ನಾನು ಪ್ರತಿದಿನ ಒಂದ್ ಗಾಡಿ ಇಡಿ ನಿನಗೆ ಬಾಳೆಹಣ್ಣನ ಕೊಡ್ತೀನಿ. ಆ ಬಾಳೆಹಣ್ಣನ ನೀನ್ ತಗೊಂಡು ಹೋಗಿ ವ್ಯಾಪಾರ ಮಾಡು. ಸಿಕ್ಕಿದ ಹಣದಲ್ಲಿ ಆ ಮಹಿ ಹದ್ದಿನ ಸಾಲನ್ನ ತೀರ್ಸು. ಆವಾಗ ಆ ಸಾಲದಿಂದ ನೀನು ಹೊರಗಡೆ ಬರ್ಬೋದು. ಹಾಗೆ ಆ ಮಾಂತ್ರಿಕ ಬಾಳೆಹಣ್ಣು ಪ್ರತಿದಿನ ತುನಿಗುಬ್ಬಚ್ಚಿಗೆ ಒಂದು ಗಾಡಿ ಬಾಳೆಹಣ್ಣನ ಕೊಡ್ತಾ ಇತ್ತು. ತುನಿಗುಬ್ಬಚ್ಚಿನು ಆ ಬಾಳೆಹಣ್ಣನ ತಗೊಂಡು ಹೋಗಿ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಕ್ ಶುರು ಮಾಡಿದ್ಲು. ಹಾಗೆ ಕೆಲವು ದಿನಗಳಲ್ಲೇ ತುನಿಗುಬ್ಬಚ್ಚಿ ಹತ್ರ ಸುಮಾರು ಹಣ ಅನ್ನು ಬಂತು. ತಗೊಳ್ಳಿ ಮಹಿ ಹದ್ದವ್ರೆ, ನಾನು ನಿಮ್ಮತ್ರ ಮಾಡಿದ ಸಾಲ ನೀವು ಕೊಟ್ಟ ಸಮಯಕ್ಕಿಂತ ಮುಂಚೆನೆ ನಾನು ಎಲ್ಲ ಸಾಲದ ಹಣನ ತೀರಿಸಿದ್ದೀನಿ. ಇಲ್ಲಿಗೆ ನಿಮಗೂ ನನಗೂ ಸಂಬಂಧ ಮುಗ್ದೋಯ್ತು. ಹಾಗೆ ತುನಿಗುಬ್ಬಚ್ಚಿ ಅವಳು ಮಾಡಿದ ಸಾಲದ ಹಣ ಎಲ್ಲನ ಕಡಿಮೆ ಸಮಯದಲ್ಲೇ ಕೊಟ್ಬಿಟ್ಲು. ಹಾಗೆ ಆ ದಿನದಿಂದ ತುನಿಗುಬ್ಬಚ್ಚಿ ಅವಳ ಮಗಳು ಬುಜ್ಜಿಯ ಜೊತೆ ಸೇರಿ ತುಂಬಾ ಸಂತೋಷವಾಗಿ ಆ ಬಾಳೆಹಣ್ಣಿನ ಮನೆಯಲ್ಲಿ ವಾಸ ಮಾಡ್ತಿದ್ಲು.